ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಟೋಟಲ್ ಕಂಪ್ನಿಯಲ್ಲಿ ನಾವು ಕರ್ನಾಟಕದಲ್ಲಿನೇ ಆಲ್ಮೋಸ್ಟ್ ಒಂದು 200 ಬ್ರಾಂಚಸ್ ಇದೆ. ಸೊ ಹಾಗಾಗಿ ಕರ್ನಾಟಕದಲ್ಲಿ ನೋಡಬೇಕು ಅಂತಂದರೆ ನಾವು ಆಲ್ಮೋಸ್ಟ್ ಒಂದು 400,000 ಕುಟುಂಬಗಳಿಗೆ ಸಾಲ ಕೊಡ್ತೀವಿ. 400,000. ಸೊ ಅದರದ್ದು ವ್ಯಾಲ್ಯೂ ಬಗ್ಗೆ ಹೇಳಬೇಕಾಗಿತ್ತು ಅಂತಂತಂದರೆ ಇದು 1,700 ಇದೆ, ಲೋನ್ ಕೊಟ್ಟಿರೋದು ಮುಖಾಂತರ ಕೊಟ್ಟಿರೋದಿದೆ. ಸೊ ಹಾಗೆಯೇ ಪೂರ ಇಂಡಿಯಾದ ಬಗ್ಗೆ ನೋಡಬೇಕು ಅಂತಂದರೆ ಆಲ್ಮೋಸ್ಟ್ ಒಂದು 15,000 crore ಅಂತಂದರೆ 15,000 crore ನಾವು ಲೋನ್ ಕೊಟ್ಟಿದ್ದೀವಿ ಎಲ್ಲ. ಇದು ಬರೀ ಲೋನ್ ಕೊಡೋ ಮುಖಾಂತರ ಅಷ್ಟೇ ಅಲ್ಲ, ಇದು ಯಾರಿಗೆ ಕೊಡ್ತಾ ಇರೋದು ಲೋನು ಅಂತಂದರೆ ಹೆಣ್ಣುಮಕ್ಳಿಗೆ ಕೊಡ್ತಾರೆ. ಹೆಣ್ಣುಮಕ್ಳಿಗೆ ಕೊಡೋ ಲೋನ್ ಇದಕ್ಕೆ ಕಾರಣ ಏನಪ್ಪ ಅಂತಂತಂದರೆ ಒಂದ್ಸಲ ಅದು ಹೆಣ್ಣುಮಕ್ಳ ಕೈಯಲ್ಲಿ ಹೋಯ್ತು ಅಂತಂದರೆ ಅವ್ರು ಎಂಟರ್ಪ್ರಿನರ್ಸ್ ಬೆಳೆತ ಆದರು ಅಂತಂತಂದರೆ ಏನಾಗುತ್ತೆ ಅಂತಂದರೆ ಅದು ಕುಟುಂಬನೇ ಬೆಳೆಯುತ್ತೆ. ಅದು ಮೇಜರ್ಲಿ ನಾವು ಪ್ರೆಸೆನ್ಸ್ ಇರೋದು ನಾವು ಹಳ್ಳಿಗಳಲ್ಲಿ ಮಾತ್ರನೇ, ನಾವು ಸಿಟಿಯಲ್ಲಿ ತುಂಬಾ ಕಡಿಮೆ ಇರೋದು ನಮ್ಮ ಪ್ರೆಸೆನ್ಸ್. ಹಳ್ಳಿಯಲ್ಲಿ ಇದಕ್ಕೆ ಪ್ರೆಸೆನ್ಸ್ ಇರೋದು ಒಂದು ಕಾರಣ ಏನಕ್ಕಪ್ಪ ಅಂತಂತಂದರೆ ಒಂದ್ಸಲ ಹಳ್ಳಿ ಬೆಳೀತಾ ಹೋಯ್ತು ಅಂದರೆ ಆಟೋಮೆಟಿಕ್ಲಿ ಇಂಡಿಯನ್ ಅದೇ ಪ್ರಕಾರ ಬೆಳೆಯತ್ತಂಥದ್ದು. ಒಂದೇ ಕಾರಣಕ್ಕೆ ನಾವು ಹಳ್ಳಿಯಲ್ಲಿ ತುಂಬಾ ಜಾಸ್ತಿ ನಾವು ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಅಲ್ಲಿ ನಾವು ಲೋನ್ಸ್ ಕೊಡ್ತಾ ಇರೋದು. ಈಗ IIFL ಸಮಸ್ತ ಮಾತ್ರ ಅಂತಲ್ಲ, IIFL ಗ್ರೂಪ್ ಅಂತಿದೆ, ಅದರಲ್ಲಿ ಸಮಸ್ತ ಒಂದು ಸ್ಮಾಲ್ ಕಂಪ್ನಿ ಇಬ್ಬರು ಅವ್ರದೇ ಒಂದು 15,000 crore ಇದೆ ಅಂತಂದರೆ IIFL ಬಗ್ಗೆ ಹೇಳಬೇಕು ಅಂದ್ರೆ 60,000 crore ಇರುವಂತಹ ಕಂಪ್ನಿ ಇದೆ. ಸೊ ಅದರಲ್ಲಿ ನಮ್ಮ IIFL ಸಂಸ್ಥೆ 15,000 crore ಇದೆ. ಸೊ ಇದು ಬರೀ ಲೋನ್ ಮುಖಾಂತರ ಇದು ಮಾತ್ರ ಅಷ್ಟೇ ಅಲ್ಲ, ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ಉದ್ಯೋಗದ ಅವಕಾಶನ ಮಾಡಿಕೊಡ್ತಾ ಇದ್ದೀವಿ. ನಿಮ್ಮ ಹಳ್ಳಿಯಲ್ಲಿ ಇರುವಂತಹ ಪ್ರತಿಯೊಬ್ಬ ಯಾರಾದರೂ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಕಲ್ತಿರ್ಬೋದು, ಇವ್ರೇನು ಮಾಡ್ತಾರೆ ಅಂತಂದರೆ ಹೋಗ್ಬಿಟ್ಟು ಶೇರಲ್ಲಿ ಹೋಗ್ಬಿಟ್ಟು ಸಿಟಿಯಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡ್ತಾರೆ, ಆ ಉದ್ಯೋಗ ಅವಕಾಶವನ್ನು ನಾವು ಇಲ್ಲೇ ಮಾಡಿಕೊಡ್ತಾ ಇದ್ದೀವಿ. ನಮ್ಮ ಸುಮಾರು ಬ್ರಾಂಚಸ್ ಇದೆ. ನಿಮ್ಗೆ ಯಾರಿಗಾದರೂ ಜಾಬ್ ಅವಶ್ಯಕತೆ ಇತ್ತು ಅಂತಂದರೆ ನಿಮ್ಮ ಮಕ್ಕಳಿಗಾಯಿತು ಅಥವಾ ನಿಮ್ಮ ಅಂತಂದ್ರಿಗಾಯಿತು, ನೀವು ನಮ್ಗೆ ರೆಫರ್ ಮಾಡ್ಬೋದು. ನಮ್ಮ ಬ್ರಾಂಚಸ್ ಖಾತೆಗೆ ಬಂದು ಸೇರ್ಕೋಬೋದು. ಫಸ್ಟ್ ಅದು ಯಾವುದೋ ಅವ್ರಿಗೆ ಎಲ್ಲ ತರಬೇತಿ ಕೊಟ್ಟು ನಾವು ಅವ್ರಿಗೆ ನಾವು ಸೇರಿಸ್ಕೊಳ್ತೀವಿ. ಬನ್ನಿ ಶಿಕ್ಷಕರ ಬೃಂದಕ್ಕೆ ಮತ್ತು SDMC ಏನು ಸದಸ್ಯರಿದ್ದಾರೆ ಅವರ ಒಂದು ಸಹಕಾರದಲ್ಲಿ ಆಗ್ತಾ ಇದೆ. ಒಂದು ಕಾರ್ಯಕ್ರಮ ನಾವು ಮಾಡಬೇಕು ಅಂತಂದರೆ ಎಲ್ಲರ ಸಹಕಾರದಿಂದ ಭಾಳ ಉತ್ತಮವಾಗುತ್ತೆ. ನಾವು ಬ್ಯಾಗ್ನ ಕೊಡೋದಕ್ಕೆ ರೆಫರ್ ಮಾಡಿಕೊಂಡು ಬಂದಿದ್ದೀವಿ, ಬಟ್ ಅದರ ಸದುಪಯೋಗ ಯಾವಾಗ ಸಿಗುತ್ತೆ ಅಂತಂದರೆ ಆ ಒಂದು ಕಾರ್ಯಕ್ರಮ ಸಕ್ಸಸ್ ಆದಾಗ ಅದು ಫಲಾನುಭವಿಗಳಿಗೆ ಕರೆಕ್ಟಾಗಿ ಸಿಕ್ಕಾಗ. ನಮ್ಮ IIFL ಸಮಸ್ತ ಸಂಸ್ಥೆ ರಿಸರ್ವ್ ಬ್ಯಾಂಕ್ನಿಂದ ಲೈಸೆನ್ಸ್ ತಗೊಂಡು ಕೆಲಸ ಮಾಡುವಂಥ ಸಂಸ್ಥೆ, ಬೃಹದಾಕಾರದಲ್ಲಿ ಬೆಳೆದಿರುವಂಥ ಸಂಸ್ಥೆ ಆಗಿದೆ. ಆಲ್ ಓವರ್ ಇಂಡಿಯಾದಲ್ಲಿ ಈ ಸದ್ಯಕ್ಕೆ ಈ ಒಂದು ಊರಿಗೆ ನಾವು ಸಿಂಧನೂರು ಬ್ರಾಂಚ್ನಿಂದ ಸಾಲ ಸೌಲಭ್ಯವನ್ನು ಕೊಡ್ತಾ ಇದ್ದೀವಿ. ಮಹಿಳಾ ಸಬಲೀಕರಣ ಅನ್ನೋ ಒಂದು ಅಡಿಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರತಿ ಹಳ್ಳಿ ಹಳ್ಳಿಗೂ ಅಲ್ಲಿರುವಂಥ ಬಡ ಮಹಿಳೆಯರಿಗೆ ಅವರ ಸಬಲೀಕರಣಕ್ಕೋಸ್ಕರ ನಾವು ಇದನ್ನು ಸಾಲ ಸೌಲಭ್ಯ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ CSR ಆಕ್ಟಿವಿಟಿ ಅಡಿಯಲ್ಲಿ ಈ ಥರ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕಾರ್ಯಕ್ರಮಗಳು ನಾವು ಆಯಾ ಆಯ್ದ ಹಳ್ಳಿಗಳಿಗೆ ಮಾಡ್ತಾ ಇರ್ತೇವೆ. ಇವತ್ತು ಈ ಹಳ್ಳಿಯಲ್ಲಿ ಬ್ಯಾಗ್ ಕೊಡ್ತಾ ಇದ್ದೀವಿ, ಎಲ್ಲಿ ಫ್ಲಡ್ ಬಂದಿರುತ್ತೋ, ನೆರೆ ಹಾವಳಿ ಬಂದಿರುತ್ತೋ, ಅಲ್ಲಿ ಅವ್ರಿಗೆ ರಿಲೀಫ್ ಅಂತ ಅಂದ್ಬಿಟ್ಟು ಆಹಾರ ವಿತರಣೆ ಕಾರ್ಯಕ್ರಮ ಅದನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಕಣ್ಣಿನ ತಪಾಸಣೆ, ಆರೋಗ್ಯ ತಪಾಸಣೆ, ಕೆರೆಯ ಹೂಳೆತ್ತುವಂಥದ್ದು, ನೀರು ತುಂಬಿಸುವಂಥದ್ದು, ಸುಮಾರು ಈ ಥರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೆಲಸಗಳನ್ನು ನಾವು ಕೂಡ ನಮ್ಮ ಸಂಸ್ಥೆಯಿಂದ ನಾವು ಮಾಡ್ತಾ ಇದ್ದೀವಿ. ಇದು ನಮ್ಗೆ ಹೆಮ್ಮೆ ಇದೆ. ಯಾಕಂದರೆ ಈ ಕರಡಿ ವಿಲೇಜಲ್ಲಿ ಇಲ್ಲಿರುವಂಥ ಎಲ್ಲ ಮುದ್ದು ಮಕ್ಕಳು ಒಂದು ಬ್ಯಾಗನ್ನು ಪ್ರೊವೈಡ್ ಮಾಡೋದ್ರಿಂದ ಅವರು ನಾಳೆ ಒಂದು ಆರಾಮಾಗಿ ಕೂತ್ಕೊಂಡು ಓದುವಂಥದ್ದು, ನಾಟ್ ಓನ್ಲಿ ಸ್ಕೂಲಲ್ಲಿ, ಇದನ್ನು ಮನೆಯಲ್ಲಿ ತೊಗೊಂಡು ಯೂಸ್ ಮಾಡ್ಬೋದು ಅವರು. ಅವರ ಒಂದು ಅನುಕೂಲಕ್ಕೋಸ್ಕರ ಇದನ್ನು ನಾವು ಮಾಡ್ತಾ ಇರೋದು ನಮ್ಗೆ ಹೆಮ್ಮೆ ಇದೆ. ಸೊ ಮತ್ತೊಮ್ಮೆ ಇಲ್ಲಿ ಇರ್ತಕ್ಕಂತಹ ನಮ್ಮ ಎಲ್ಲ ಗಣ್ಯರಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದು ಅಟೆಂಡ್ ಆಗಿ ಇದೊಂದು ಸಕ್ಸಸ್ ಮಾಡಿರುವಂಥವ್ರಿಗೆ ನಮ್ಮ ಎಲ್ಲ ಶಿಕ್ಷಕ ವೃಂದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ತಾ, ಇದರ ಒಂದು ಸದುಪಯೋಗ ನಮ್ಮ ಮಕ್ಕಳು ಪಡ್ಕೊಳ್ಳಿ ಅಂತ ಆಶಾಭಾವನೆ ತೋರಿಸ್ತಾ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಅದರ ಜೊತೆಗೆ ನೀವೆಲ್ಲರೂ ಸರ್ಕಾರ ಶಾಲೆಯಲ್ಲಿ ತಮ್ಮ ಮಕ್ಕಳನ್ನು ಸೇರಿಸ್ಬೇಕಂತೇಳಿ ಪಾಲಕರಲ್ಲಿ ಕಳಕಳಿಯ ಒಂದು ವಿನಂತಿ ಮಾಡಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ IIFL ಸಂಸ್ಥೆಯವರು ಅನೇಕ ಇಂಥ ಸಾಮಾಜಿಕ ಕೆಲಸಗಳನ್ನು ಮಾಡಲಿ ಅಂತಕ್ಕಂಥದ್ದನ್ನು ಹೇಳ್ತಾ ಅವರಿಗೆ ಮತ್ತೊಮ್ಮೆ ಮುಗದೊಮ್ಮೆ 100,000,000,000 ನಮನಗಳನ್ನು ತಿಳಿಸುತ್ತಾ ನನ್ನ ಪ್ರಾಸ್ತಾವಿಕ ನುಡಿಗಳಿಗೆ ವಿರಾಮ ನೀಡುತ್ತೇನೆ. ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.